हाय स्नेहितरे वेलकम टू विजय कुमार जैन कन्नड यूट्यूब चैनल इवत्तिन वीडियोदल्लि BA FSM न ओपन एलेक्टिव कोर्स आगिरुवंत डिजिटल फ्लुएंसी सब्जेक्ट के संबंधिसिदंते इवत्तिन वीडियोदल्लि 25/5/2022 रंदु नडेदिरुवंत आनुअल एग्जामिनेशन क्वेश्चन पेपर अन्नु नावु संपूर्णवागि डिस्कस माडोण। सो डिस्कस माडोदक्के मुंचे इन्नु यारु नम्म यूट्यूब चैनल गे सब्सक्राइब आगिल्ल अंतवर सब्सक्राइब आगि जोतेगे बेल आइकन अन्नु ओत्तुवुदर मूलक नावु माडुवंत एल्ला वीडियोगळ नोटिफिकेशन अन्नु तावु पडेयबहुदु अंत हेळ्ता बन्नी इवत्तिन वीडियोवन्नु शुरु माडोण। शुरु माडोदक्किंत मुंचे स्नेहितरे साध्यवादष्टु ई वीडियोवन्नु निम्म स्नेहितरिगे शेर् माडि। इदु बंदु NEP 2022 अल्लि नडेदिरुवंत फस्ट सेमिस्टर BA BCom BSc ವಿದ್ಯಾರ್ಥಿಗಳಿಗೂ ಸಹ ಇದೇ ಕ್ವೆಶ್ಚನ್ ಪೇಪರ್ ಅನ್ನು ಅಳವಡಿಸಿರುವಂತದ್ದು ಅಥವಾ ಇದೇ ಕ್ವೆಶ್ಚನ್ ಪೇಪರ್ ಅವರಿಗೂ ಕೂಡ ಅನ್ವಯಿಸುವಂತದ್ದು ಅವರಿಗೂ ಕೂಡ ಪರೀಕ್ಷೆಯಲ್ಲಿ ಇದೇ ಪ್ರಶ್ನೆ ಪತ್ರಿಕೆ ಬಂದಿರುವಂತದ್ದು. ಸೋ ಟೈಮ್ ಎಷ್ಟಿರುತ್ತೆ ಜೊತೆಗೆ ಮ್ಯಾಕ್ಸಿಮಮ್ ಮಾರ್ಕ್ಸ್ ಹಾಗೂ ಪ್ರಶ್ನೆಗಳು ಎಷ್ಟಿರ್ತವೆ ಎಷ್ಟು ಚಾಯ್ಸ್ ಕ್ವೆಶ್ಚನ್ಸ್ ಗಳಿರ್ತವೆ ಎಷ್ಟು ಮೇನ್ಸ್ ಗಳಿರ್ತವೆ ಹಾಗೂ ಎಷ್ಟು ಟೋಟಲ್ ಆಗಿ ಯಾವ ಯಾವ ಮೇನ್ ಇಂದ ಎಷ್ಟೆಷ್ಟು ಅಂಕಗಳು ಬರ್ತವೆ ಎಂಬುದನ್ನು ನಾವು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಯೋಣ. ಜೊತೆಗೆ ಕ್ವೆಶ್ಚನ್ಸ್ ಗಳು ಯಾವು ಬಂದಿವೆ ಇದು ಬೆಂಗಳೂರು ನಾರ್ತ್ ಯೂನಿವರ್ಸಿಟಿ ಅಂದ್ರೆ BNU ಬೆಂಗಳೂರು ನಾರ್ತ್ ಯೂನಿವರ್ಸಿಟಿ ಅಲ್ಲಿ ನಡೆದಿರುವಂತ ಆನ್ಯುಯಲ್ ಎಕ್ಸಾಮ್ ಕ್ವೆಶ್ಚನ್ ಪೇಪರ್ BA BCom BSc RBCA ಇವೆಲ್ಲಾ ಸೆಮ್ ಗಳಿಗೆ ಸಂಬಂಧಿಸಿದಂತೆ ಅಥವಾ ಇವೆಲ್ಲಾ ಕಾಂಬಿನೇಷನ್ ಗೆ ಸಂಬಂಧಿಸಿದಂತೆ ಪ್ರಶ್ನೆ ಪತ್ರಿಕೆ ಇದಾಗಿರುತ್ತೆ. ಸ್ನೇಹಿತರೆ ತಾವು ಮೊದಲನೇದಾಗಿ ಗಮನಿಸಬೇಕಾಗಿರುತ್ತೆ ಇಲ್ಲಿ ಮೊದಲನೇದಾಗಿ ತಾವು ನೋಡ್ತಾ ಇದ್ದರೆ SCDF 101 ಇದು ಡಿಜಿಟಲ್ ಫ್ಲೂಯೆನ್ಸಿ ತಗೊಂಡಿರ್ತಿರಲ್ಲ ಅಂತಹ ವಿದ್ಯಾರ್ಥಿಗಳಿಗೆ ಇದು ಕೋಡ್ ಆಗಿರುವಂತದ್ದು ಅಂದ್ರೆ ಸಬ್ಜೆಕ್ಟ್ ಭಾಷಾ ಸಂಕೇತ ಅಂತ ಏನು ಕರಿತೀವಿ ಆ ಸಬ್ಜೆಕ್ಟ್ ಗೆ ಸಂಬಂಧಿಸಿದಂತೆ ಓಪನ್ ಎಲೆಕ್ಟಿವ್ ಕೋರ್ಸ್ ಗೆ ಸಂಬಂಧಿಸಿದಂತೆ SCDF 101 ಎಂಬುದು ಭಾಷಾ ಸಂಕೇತ ಅಥವಾ ವಿಷಯ ಸಂಕೇತ ಅಂತ ಆಗಿರುವಂತದ್ದು. ಅದು ತಾವು ಆನ್ಸರ್ ಶೀಟ್ ಅಲ್ಲಿ ಬರೀಬೇಕಾಗುತ್ತೆ ಸ್ನೇಹಿತರೆ. ಅದನ್ನ ಪ್ರತಿಯೊಬ್ಬರು ಕೂಡ ಗಮನಿಸಬೇಕಾಗಿರುತ್ತೆ. ಅದು ನಿಮ್ಮ ಆಲ್ ಟಿಕೆಟ್ ನಲ್ಲೂ ಇರುತ್ತೆ ಜೊತೆಗೆ ಪ್ರಶ್ನೆ ಪತ್ರಿಕೆ ಕೊಟ್ಟಿರ್ತಾರಲ್ಲ ಕ್ವೆಶ್ಚನ್ ಪೇಪರ್ ಆ ಕ್ವೆಶ್ಚನ್ ಪೇಪರ್ ಅಲ್ಲೂ ಸಹ ತಾವು ಇದನ್ನು ಕಾಣಬರಾಗಿರುತ್ತೆ. ಇನ್ನು ಇಲ್ಲಿ ತಾವು ನೋಡ್ತಾ ಇದ್ದೀರಾ ಇದು ಸ್ಕ್ಯಾನರ್ ಆಗಿರುತ್ತೆ ಅದು ಬಿಡಿ ಓಕೆ. ಇನ್ನು ಈ ವಿಡಿಯೋ ಯಾರು ನೋಡ್ತಾ ಇದ್ದೀರಾ ಬೇರೆ ಯೂನಿವರ್ಸಿಟಿ ಅವರು ಬೆಂಗಳೂರು ನಾರ್ತ್ ಯೂನಿವರ್ಸಿಟಿ ಬಿಟ್ಟು ಬೇರೆ ಯಾರು ನೋಡ್ತಾ ಇದ್ದೀರಾ ಅಂಥವರು ನಿಮಗೆ ಇದೇ ಸಿಲೆಬಸ್ ಇದ್ದಲ್ಲಿ ಇದೇ ಸಿಲೆಬಸ್ ತಮಗೂ ಕೂಡ ಅನ್ವಯಿಸುವಂತಿದ್ದಾರೆ ಪ್ರತಿಯೊಬ್ಬರು ಕೂಡ ಎಸ್ ಅಂತ ಕಮೆಂಟ್ ಮಾಡಿ ಜೊತೆಗೆ ನಿಮ್ಮ ಯೂನಿವರ್ಸಿಟಿ ಯಾವುದು ಎಂಬುದು ಸಹ ಕಮೆಂಟ್ ಮಾಡಿ. ಇದರಿಂದ ನಿಮಗೆ ಸಹಾಯವಾಗುವ ಇನ್ನೂ ಹೆಚ್ಚಿನ ವಿಡಿಯೋಗಳು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಆಗೋದಕ್ಕೆ ಸಹಾಯವಾಗುತ್ತೆ ಹಾಗೂ ಹೆಚ್ಚಿನದಾಗಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ತಾ ಬನ್ನಿ. ಇವಾಗ ನಾವು ಕ್ವೆಶ್ಚನ್ ಪೇಪರ್ ಅನ್ನು ತಡ ಮಾಡದೆ ಸಂಪೂರ್ಣವಾಗಿ ವಿಶ್ಲೇಷಣೆ ಮಾಡೋಣ. ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೋ ವಿಡಿಯೋವನ್ನು ಎಲ್ಲರೂ ಕೂಡ ಕೊನೆಯ ತನಕ ನೋಡಿ ಅಂತ ಹೇಳ್ತಾ ಮೊದಲನೇದಾಗಿ ತಾವು ನೋಡ್ತಾ ಇದ್ದೀರಾ ಫಸ್ಟ್ ಸೆಮಿಸ್ಟರ್ ಆಲ್ UG ಕೋರ್ಸಸ್ ಡಿಗ್ರಿ ಎಕ್ಸಾಮಿನೇಷನ್ ಮೇ ಆರ್ ಜೂನ್ 2022 ಅಂದ್ರೆ ಇದೇ 2022 ಮೇ 25ನೇ ದಿನ ಅಂದ್ರೆ May 25, 2022 ನಡೆದಿರುವಂತಹ ವಾರ್ಷಿಕ ಪರೀಕ್ಷೆ ಇದಾಗಿರುತ್ತೆ. ಜೊತೆಗೆ ಇಲ್ಲಿ ತಾವು ನೋಡ್ತಾ ಇದ್ದೀರಾ NEP ನ್ಯಾಷನಲ್ ಎಜುಕೇಶನಲ್ ಪಾಲಿಸಿ ಎಂಬುದು ಇಲ್ಲಿ ತಾವು ಗಮನಿಸಬೇಕಾಗಿರುತ್ತೆ. ಇನ್ನು ಕಂಪ್ಯೂಟರ್ ಸೈನ್ಸ್ ಅಂತಲೂ ಸಹ ಕರೆಯಲಾಗುತ್ತದೆ ಅಂದರೆ ಡಿಜಿಟಲ್ ಫ್ಲೂಯೆನ್ಸಿ ಎಲ್ಲವೂ ಕೂಡ ಮಾಡರ್ನ್ ಟೆಕ್ನಾಲಜಿ ಆಗಿರೋದ್ರಿಂದ ಅಥವಾ ಸ್ವಲ್ಪ ಇದು ಸಬ್ಜೆಕ್ಟ್ ಡಿಫ್ರೆಂಟ್ ಆಗಿರೋದ್ರಿಂದ ಎಲ್ಲವೂ ಕೂಡ ಇದಕ್ಕೆ ಸಂಬಂಧಿಸಿರೋದ್ರಿಂದ ಟೆಕ್ನಾಲಜಿಗೆ ಸಂಬಂಧಿಸಿರೋದ್ರಿಂದ ಈ ರೀತಿಯಾಗಿ ಮೆನ್ಷನ್ ಮಾಡಲಾಗಿದೆ. ಅದನ್ನು ತಾವು ಗಮನಿಸಬರಾಗಿರುತ್ತೆ ಸ್ನೇಹಿತರೆ. ಇನ್ನು ತಾವು ಮೊದಲನೇದಾಗಿ ಇಲ್ಲಿ ನೋಡಬರಾಗಿರುತ್ತೆ ಮ್ಯಾಕ್ಸಿಮಮ್ ಮಾರ್ಕ್ಸ್ ಡಿಜಿಟಲ್ ಫ್ಲೂಯೆನ್ಸಿ ಸಬ್ಜೆಕ್ಟ್ ಬಂದ್ಬಿಟ್ಟು ಟೋಟಲ್ ಆಗಿ ಬಂದು 30 ಮಾರ್ಕ್ಸ್ಗೆ ಪ್ರಶ್ನೆ ಪತ್ರಿಕೆ ಇರುವಂಥದ್ದು ಅಂದರೆ ಟೋಟಲ್ ಆಗಿ ಬಂದು 50 ಮಾರ್ಕ್ಸ್ಗೆ ಇರುತ್ತೆ. ಜೊತೆಗೆ 50 ಮಾರ್ಕ್ಸಲ್ಲಿ 20 ಮಾರ್ಕ್ಸ್ ನಮಗೆ ಇಂಟರ್ನಲ್ ಅಸೆಸ್ಮೆಂಟ್ ಅಂತ ಹೇಳ್ಬಿಟ್ಟು ಡಿವೈಡ್ ಆಗುತ್ತೆ. ಇನ್ನು 30 ಮಾರ್ಕ್ಸ್ ನಾವು ಥಿಯರಿಗೆ ಸಂಬಂಧಿಸಿದಂತೆ ಎಕ್ಸಾಮ್ನಲ್ಲಿ ಬರೀಬೇಕಾಗಿರುವಂಥ ಪಾರ್ಟ್ 30 ಮಾರ್ಕ್ಸ್ ಆಗಿರುತ್ತೆ. ಇನ್ನು ನಾವು ಸಮಯ ನೋಡೋದಾದರೆ ನೀವು 60 ಮಾರ್ಕ್ಸ್ ಕ್ವೆಶನ್ ಪೇಪರ್ಗೆ 3 ಅವರ್ಸ್ ಅಂತ ಕೆಲವೊಂದು ಯೂನಿವರ್ಸಿಟಿಗಳಲ್ಲಿ ಹೇಳ್ತಾರೆ, ಬಟ್ 2.5 ಅವರ್ಸ್ ಕೊಟ್ಟಿದ್ದಾರೆ ಬೆಂಗಳೂರು ನಾರ್ತ್ ಯೂನಿವರ್ಸಿಟಿಯಲ್ಲಿ. ನಿಮ್ಮ ಯೂನಿವರ್ಸಿಟಿಯಲ್ಲಿ ಯಾವ ಥರ ಎಂಬುದು ನಮಗೆ ಗೊತ್ತಿಲ್ಲ. ಸೊ ಅದರಿಂದ ಇಲ್ಲಿ ಸಮಯ ನೋಡಬೇಕಾಗಿರುತ್ತೆ. ಡಿಜಿಟಲ್ ಫ್ಲೂಯೆನ್ಸಿಗೆ ಸಂಬಂಧಿಸಿದಂತೆ 1.5 ಅವರ್ಸನ್ನು ಸಮಯ ಕೊಟ್ಟಿರುವಂಥದ್ದನ್ನು ಕೂಡ ತಾವು ಇಲ್ಲಿ ಗಮನಿಸಬೇಕಾಗಿರುತ್ತೆ. ಇಲ್ಲಿ ನೋಡಬೇಕಾಗಿರುತ್ತೆ SCC 1 ಡಿಜಿಟಲ್ ಫ್ಲೂಯೆನ್ಸಿ ಕಂಪ್ಯೂಟರ್ ಸೈನ್ಸ್ ಎಂಬುದು ಸಹ ತಾವು ಇಲ್ಲಿ ಗಮನಿಸಬೇಕಾಗಿರುತ್ತೆ. ಓಕೆ ಫ್ರೆಂಡ್ಸ್, ಇನ್ನು ನಾವು ಇದಕ್ಕೆ ಸಂಬಂಧಿಸಿದಂತೆ ಮುಂದುವರೆದು ನಾವು ನೋಡೋದಾದರೆ ಇನ್ಸ್ಟ್ರಕ್ಷನ್ಸ್ ಕೆಲವೊಂದು ಕೊಟ್ಟಿದ್ದಾರೆ, ಅವುಗಳನ್ನು ಕ್ವಿಕ್ಕಾಗಿ ಓದ್ಬಿಡೋಣ. ಮೊದಲೇ ಇನ್ಸ್ಟ್ರಕ್ಷನ್ಸ್ ಈ ರೀತಿಯಾಗಿದೆ, ಆನ್ಸರ್ ಆಲ್ ದ ಪಾರ್ಟ್ಸ್ ಅಂದರೆ ಎಲ್ಲ ಪಾರ್ಟ್ಸ್ಗಳು ಎಲ್ಲ ಈ ಭಾಗ ಎ ಅಂತ ಏನಿದ್ದಾವೆ ಇದಕ್ಕೆ ಸಂಬಂಧಿಸಿದಂತೆ ಎಲ್ಲ ಪಾರ್ಟ್ಗಳು ಬರೀಬೇಕಾಗುತ್ತೆ. ಪಾರ್ಟ್ ಏನೋ ಪಾರ್ಟ್ ಬಿನೋ ಎಂಬುದು ಬರೀಬೇಕಾಗುತ್ತೆ. ಜೊತೆಗೆ ಇನ್ನು ನಾವು ನೋಡೋದಾದರೆ ಸೆಕೆಂಡ್ ಕ್ವೆಶನ್ ಆರ್ ಗಿವೆನ್ ಬೋತ್ ಇನ್ ಇಂಗ್ಲಿಷ್ ಆ್ಯಂಡ್ ಕನ್ನಡ. ಕ್ವೆಶನ್ ಪೇಪರ್ ಬಂದ್ಬಿಟ್ಟು ಕನ್ನಡ ವರ್ಷನ್ನಲ್ಲೂ ತಮಗೆ ಲಭ್ಯವಿದೆ, ಜೊತೆಗೆ ಇಂಗ್ಲಿಷ್ ವರ್ಷನ್ನಲ್ಲೂ ಕೂಡ ಲಭ್ಯವಿದೆ. ಇನ್ನು ಸ್ಟೂಡೆಂಟ್ಸ್ ಕ್ಯಾನ್ ರೈಟ್ ಏದರ್ ಕಂಪ್ಲೀಟ್ಲಿ ಇನ್ ಇಂಗ್ಲಿಷ್ ಆರ್ ಕನ್ನಡ, ಇಂಗ್ಲಿಷ್ ಆರ್ ಕಂಪ್ಲೀಟ್ಲಿ ಇನ್ ಕನ್ನಡ ಲ್ಯಾಂಗ್ವೇಜ್ ಅಂದರೆ ಇಲ್ಲಿ ತಾವು ಗಮನಿಸಬೇಕಾಗಿರುತ್ತೆ. ಮುಖ್ಯವಾಗಿ
ಏನಂತ ಹೇಳಿದ್ರೆ ವಿದ್ಯಾರ್ಥಿಗಳು ಕೆಲವೊಬ್ಬರು ಇಂಗ್ಲಿಷ್ ವರ್ಷನ್ ಅಲ್ಲಿ ಮಾತ್ರ ಡಿಜಿಟಲ್ ಫ್ಲೂಯೆನ್ಸಿ ಸಬ್ಜೆಕ್ಟ್ ಗೆ ಸಂಬಂಧಿಸಿದಂತೆ ಕೊಟ್ಟಿರುವಂತದ್ದು ಎಂಬುದು ಕೆಲವೊಬ್ಬರು ಅನ್ಕೊಂಡಿರ್ತಾರೆ. ಆ ತರ ಏನಿಲ್ಲ, ಕನ್ನಡದಲ್ಲೂ ಸಹ ತಾವು ಉತ್ತರಿಸಬಹುದಾಗಿರುತ್ತೆ, ಅದನ್ನ ತಾವು ಇಲ್ಲೇ ನೋಡಬಹುದಾಗಿರುತ್ತೆ. ಇದು ವಾರ್ಷಿಕ ಪರೀಕ್ಷೆಯ ಪ್ರಶ್ನೆ ಆಗಿರೋದ್ರಿಂದ ಡೌಟ್ಸ್ ಏನ್ ಇಲ್ಲಿ ಇಟ್ಕೊಳ್ಳೋದು ಬೇಕಾಗಿಲ್ಲ, ಯಾಕಂತ ಹೇಳಿದ್ರೆ ತಮಗೂ ಕೂಡ ಕನ್ನಡ ವರ್ಷನ್ ಅಲ್ಲಿ ಉತ್ತರಿಸಲು ಸಹ ಇಲ್ಲಿ ಅವಕಾಶವಿರುತ್ತೆ ಸ್ನೇಹಿತರೆ. ಸ್ನೇಹಿತರೇನು, ನಾವು ಮುಂದುವರೆದು ನೋಡಿದ್ರೆ ಪಾರ್ಟ್ ಎ ಅಂತ ಇದೆ, ಭಾಗ ಎ ಅಂತ ಇದೆ. ಮೊದಲೇ ಭಾಗ ಎ ಇದನ್ನು ಉತ್ತರ ಪತ್ರಿಕೆಯಲ್ಲಿ ಕಂಪಲ್ಸರಿ ಮೆನ್ಷನ್ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಅಲ್ಲಿ ಇನ್ಸ್ಟ್ರಕ್ಷನ್ಸ್ ಅಲ್ಲೇ ಕೊಟ್ಟಿರೋದನ್ನು ತಾವು ನೋಡಿದ್ದೀರಾ ಹಾಗೂ ಈಗ ತಾನೇ ಕೇಳಿದ್ದೀರಾ. ಓಕೆ, ಇನ್ನು ನಾವು ಮುಂದುವರೆದು ಪ್ರಶ್ನೆ ಸಂಖ್ಯೆ ಅಥವಾ ಪ್ರಶ್ನೆಗಳು ನೋಡಿದರೆ ಮೊದಲನೇದಾಗಿ ತಾವು ನೋಡ್ತಾ ಇದ್ದೀರಾ ಫಸ್ಟ್ ಮೇನ್. ಈ ಪಾರ್ಟ್ ಎ ಒಳಗೆ ಫಸ್ಟ್ ಮೇನ್ ಅನ್ನು ನಾವು ನೋಡಿದರೆ ಅದಕ್ಕೆ ಸಂಬಂಧಿಸಿದಂತೆ ಆನ್ಸರ್ ಎನಿ ಫೈವ್ ಆಫ್ ದ ಫಾಲೋಯಿಂಗ್ ಈಚ್ ಕ್ವಶನ್ ಕ್ಯಾರಿಸ್ ಟೂ ಮಾರ್ಕ್ಸ್, ಅಂದ್ರೆ ಪ್ರತಿಯೊಂದು ಪ್ರಶ್ನೆಗೆ ಎರಡು ಅಂಕ ಇರುತ್ತೆ. ಅಂದ್ರೆ ಇಲ್ಲಿ ತಾವು ಗಮನಿಸಬಹುದಾಗಿರುತ್ತೆ ಪ್ರತಿಯೊಂದು ಪ್ರಶ್ನೆಗೆ ಟೂ ಮಾರ್ಕ್ಸ್ ಕ್ಯಾರಿಸ್ ಆನ್ ಈಚ್ ಕ್ವಶನ್ಸ್ ಅಂಡ್ ಟೋಟಲ್ ಕ್ವಶನ್ಸ್ ಇಸ್ ಏಟ್ ಕ್ವಶನ್ಸ್. ಏಟ್ ಕ್ವಶನ್ಸ್ ಅಲ್ಲಿ ತಾವು ಉತ್ತರಿಸಬೇಕಾಗಿರುವಂಥದ್ದು ಅಥವಾ ಯು ವಿಲ್ ಬಿ ರೈಟ್ ಆನ್ ಆನ್ಸರ್ ಇಸ್ ಫೈವ್ ಟು ಆನ್ಸರ್, ಅಂದರೆ ಫೈವ್ ಕ್ವಶನ್ಗೆ ಆನ್ಸರ್ ಮಾಡಬೇಕಾಗಿರುತ್ತೆ. ಟೋಟಲ್ ಆಗಿ ಎಂಟು ಕ್ವಶನ್ಗಳಿರ್ತವೆ, ಪ್ರತಿಯೊಂದು ಪ್ರಶ್ನೆಗೆ ಎರಡು ಅಂಕಗಳು ನಿಗದಿಯಾಗಿರೋದನ್ನು ಇಲ್ಲಿ ಗಮನಿಸಬಹುದಾಗಿರುತ್ತೆ. ಮೊದಲನೇದಾಗಿ ಇನ್ನು ನಾವು ಈಗ ನೋಡೋಣ ಪ್ರಶ್ನೆಗಳು ಯಾವ ರೀತಿ ಇದಾವೆ ಎಂಬುದನ್ನು ನಾವು ನೋಡಿದರೆ, ಮೊದಲನೇದಾಗಿ ತಾವು ನೋಡ್ತಾ ಇದ್ದೀರಾ ನಾನು ಇಂಗ್ಲೀಷ್ನಲ್ಲಿ ಓದ್ತೀನಿ, ತಮಗೆ ಯಾರು ಕನ್ನಡದಲ್ಲಿ ಬರಿಬೇಕು ಅಂತ ಅಂದ್ಕೊಂಡಿದ್ದೀರೋ ಅಂಥ ವಿದ್ಯಾರ್ಥಿಗಳು ಆಲ್ಮೋಸ್ಟ್ ಆಗಿ ಎಲ್ಲರೂ ಕೂಡ ಇಂಗ್ಲೀಷಲ್ಲೇ ಉತ್ತರಿಸ್ತಾರೆ. ಸೊ ಯಾರು ಕನ್ನಡದಲ್ಲಿ ಉತ್ತರಿಸ್ತೀರೋ ಅಂಥವ್ರು ನೀವು ಕೂಡ ಗಮನಿಸಿ ಅಂತ ಹೇಳ್ತಾ ಇಲ್ಲಿ ನೋಡ್ತಾ ಇದ್ದೀರಾ. ಮೊದಲನೇದಾಗಿ ವಾಟ್ ಈಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಅಂತೀವಿ ಅಥವಾ ಎ ಐ ಅಂತಲೂ ಸಹ ಕರಿತೀವಿ, ಅದನ್ನು ಇಲ್ಲಿ ನೋಡ್ಬೋದಾಗಿರುತ್ತೆ. ಇನ್ನು ಎರಡನೇ ನೋಡಿದರೆ ಡಿಫೈನ್ ಡೇಟಾ ಅಂಡ್ ಡೇಟಾ ಬೇಸ್, ಇಲ್ಲಿ ಎರಡು ಪ್ರಶ್ನೆಗಳು ಕೇಳಿರುವಂಥದ್ದನ್ನು ತಾವು ಗಮನಿಸಬಹುದಾಗಿರುತ್ತೆ. ಇನ್ನು ಮುಂದುವರೆದು ಮೂರನೇ ಪ್ರಶ್ನೆ, ವಾಟ್ ಈಸ್ IIoT? ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ, ವಾಟ್ ಈಸ್ ಕ್ಲೌಡ್ ಕಂಪ್ಯೂಟಿಂಗ್? ನೆಕ್ಸ್ಟ್ ಇನ್ನು ನಾವು ಮುಂದುವರೆದು ಪ್ರಶ್ನೆಗಳನ್ನು ನೋಡೋದಾದರೆ ಇನ್ನು ಐದನೇ ಪ್ರಶ್ನೆ ಈ ರೀತಿಯಾಗಿದೆ, ವಾಟ್ ಈಸ್ ಸೈಬರ್ ಸೆಕ್ಯೂರಿಟಿ? ನೆಕ್ಸ್ಟ್ ಆರನೇ ಪ್ರಶ್ನೆ, ವಾಟ್ ಈಸ್ ಸಾಸ್, ಅಂದರೆ SAAS ಅಂತ ಹೇಳ್ಬಿಟ್ಟು ಇಲ್ಲಿ ನೋಡ್ಬೋದಾಗಿರುತ್ತೆ. ನೆಕ್ಸ್ಟ್ ಏಳನೇ ಪ್ರಶ್ನೆ, ವಾಟ್ ಈಸ್ ಆನ್ ಆನ್ಲೈನ್ ಲರ್ನಿಂಗ್ ಟೂಲ್, ಗಿವ್ ಆನ್ ಎಕ್ಸಾಂಪಲ್. ನೆಕ್ಸ್ಟ್ ಎಂಟನೇ ಪ್ರಶ್ನೆ, ಅಂದರೆ ಫಸ್ಟ್ ಮೇನ್ಗೆ ಸಂಬಂಧಿಸಿದಂತೆ ಕೊನೆಯ ಪ್ರಶ್ನೆ ಇದಾಗಿರುತ್ತೆ, ವಾಟ್ ಈಸ್ ಡಿಸೈನ್ ಥಿಂಕಿಂಗ್? ಡಿಸೈನ್ ಥಿಂಕಿಂಗ್ ಎಂಬುದನ್ನು ವಾಟ್ ಈಸ್ ಡಿಸೈನ್ ಥಿಂಕಿಂಗ್ ಅಂತ ಕೇಳಿದಿರುವಂಥದ್ದನ್ನು ಗಮನಿಸಬೇಕಾಗಿರುತ್ತೆ. ಇಷ್ಟು ಕೂಡ ಟೂ ಮಾರ್ಕ್ಸ್ ಕ್ವಶನ್ಸ್ ಆಗಿದ್ದು ಇದಕ್ಕೆ ಸಂಬಂಧಿಸಿದಂತೆ. ಈಗ ನಾವು ನೋಡೋಣ, ಈಗ ನೋಡ್ತಾ ಇದ್ದೀರಾ ಕೆಲವೊಂದು ಯೂನಿವರ್ಸಿಟಿಗಳಲ್ಲಿ ಅಥವಾ ಕೆಲವೊಬ್ಬರು ಕ್ವಶನ್ಸನ್ನು ಕ್ವಶನ್ ಪೇಪರ್ ಪ್ಯಾಟರ್ನ್ ಹೇಳುವಾಗ ಫೈವ್ ಮಾರ್ಕ್ಸ್ ಕ್ವಶನ್ಗಳು ಬರ್ತವೆ ಎಂದು ಹೇಳಿರ್ತಾರೆ, ಬಟ್ ಇಲ್ಲಿ ತಾವು ನೋಡ್ಬೋದಾಗಿರುತ್ತೆ ಫೋರ್ ಮಾರ್ಕ್ಸ್ ಕ್ವಶನ್ಸ್ ಬಂದಿರುವಂಥದ್ದನ್ನು ತಾವು ಗಮನಿಸಬೇಕಾಗಿರುತ್ತೆ. ಫೈವ್ ಮಾರ್ಕ್ಸ್ ಕ್ವಶನ್ ಯಾವುದೇ ಕಾರಣಕ್ಕೂ ಇದರಲ್ಲಿ ಕೇಳಿಲ್ಲ, ಅದನ್ನು ಕೂಡ ತಾವು ಇಲ್ಲಿ ನೋಡ್ಬೋದಾಗಿರುತ್ತೆ. ಇಲ್ಲಿ ನೋಡ್ತಾ ಇದ್ದೀರಾ ಪಾರ್ಟ್ ಬಿ ಎಂಬುದು ಇದು ಕೂಡ ಮೆನ್ಷನ್ ಮಾಡಬೇಕಾಗಿರುತ್ತೆ. ಇನ್ನು ಸೆಕೆಂಡ್ ಮೈನ್ ಪಾರ್ಟ್ ಬಿನಲ್ಲಿ ಸೆಕೆಂಡ್ ಮೈನಲ್ಲಿ ನಾವು ನೋಡಿದರೆ ಆನ್ಸರ್ ಎನಿ ಫೈವ್ ಆಫ್ ದ ಫಾಲೋಯಿಂಗ್ ಈಚ್ ಕ್ವಶನ್ಸ್ ಕ್ಯಾರೀಸ್ ಫೋರ್ ಮಾರ್ಕ್ಸ್, ಅಂದರೆ ಪ್ರತಿಯೊಂದು ಪ್ರಶ್ನೆಗೆ ನಾಲ್ಕು ಅಂಕ. ಫೋರ್ ಮಾರ್ಕ್ಸ್ ಕ್ವಶನ್ಸ್, ಫೋರ್ ಮಾರ್ಕ್ಸ್ ಈಚ್ ಕ್ವಶನ್ಸ್ ಕ್ಯಾರೀಸ್ ಆನ್ ಫೋರ್ ಮಾರ್ಕ್ಸ್. ಓಕೆ, ನೆಕ್ಸ್ಟ್ ಈಸ್ ನೆಕ್ಸ್ಟ್ ನೋಡೋದಾದ್ರೆ ಟೋಟಲ್ ಆಗಿ ಇಲ್ಲಿ ನಾವು ಐದಕ್ಕೆ ಉತ್ತರಿಸ್ಬೇಕು, ಅಂದರೆ ಟೋಟಲ್ ಫೈವ್ ಕ್ವಶನ್ಸ್ ವಿಲ್ ಬಿ ಆನ್ಸರ್ ಅಂತ ಈ ಮೇನಲ್ಲಿ ಟೋಟಲ್ ಆಗಿ ಫೈವ್ ಕ್ವಶನ್ಸ್ಗೆ ಆನ್ಸರ್ ಮಾಡಬೇಕಾಗಿರುತ್ತೆ. ನೀವು ಟೋಟಲ್ ಆಗಿ ನೋಡ್ಬೋದಾಗಿರುತ್ತೆ ಇಲ್ಲಿ ಎಷ್ಟು ಕ್ವಶನ್ಸ್ ಇದಾವೆ ಎಂಬುದನ್ನು ತಾವು ಗಮನಿಸಬೇಕಾಗಿರುತ್ತೆ. ಇಲ್ಲೂ ಕೂಡ ಎಂಟು ಪ್ರಶ್ನೆಗಳು ಇರುವಂಥದ್ದನ್ನು ಗಮನಿಸಬೇಕಾಗಿರುತ್ತೆ. ಅದರಲ್ಲಿ ಐದಕ್ಕೆ ಆನ್ಸರ್ ಮಾಡಬೇಕಾಗಿರುತ್ತೆ, ಪ್ರತಿಯೊಂದಕ್ಕೂ ನಾಲ್ಕು ಅಂಕಗಳು ಇರೋದನ್ನು ತಾವು ಗಮನಿಸಬೇಕಾಗಿರುತ್ತೆ. ಸ್ನೇಹಿತರೆ, ಇನ್ನು ನಾವು ಪ್ರಶ್ನೆಗಳು ನೋಡಿದರೆ ಈ ರೀತಿಯಾಗಿವೆ. ಮೊದಲನೇ ಪ್ರಶ್ನೆ, ಎಕ್ಸ್ಪ್ಲೈನ್ ಎನಿ ಟೂ ಅಪ್ಲಿಕೇಶನ್ಸ್ ಆಫ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ, ಆರ್ AI ಅಂತಲೂ ಸಹ ಕರೆಯಲಾಗುತ್ತದೆ. ಇನ್ನು ಹತ್ತನೇ ಪ್ರಶ್ನೆ, ರೈಟ್ ಎ ನೋಟ್ ಆನ್ ಬಿಗ್ ಡೇಟಾ ಅನಾಲಿಸಿಸ್. ನೆಕ್ಸ್ಟ್ ಹನ್ನೊಂದನೇ ಪ್ರಶ್ನೆ, ಎಕ್ಸ್ಪ್ಲೈನ್ ದ ಅಪ್ಲಿಕೇಶನ್ ಆಫ್ IoT. ನೆಕ್ಸ್ಟ್ ಹನ್ನೆರಡನೇ ಪ್ರಶ್ನೆ, ಎಕ್ಸ್ಪ್ಲೈನ್ ಎನಿ ಟೂ ಟೈಪ್ಸ್ ಆಫ್ ಕ್ಲೌಡ್ ಕಂಪ್ಯೂಟಿಂಗ್. ಓಕೆ, ನೆಕ್ಸ್ಟ್ ಇನ್ನು ನಾವು ಮುಂದುವರೆದು ಪ್ರಶ್ನೆಗಳನ್ನು ನೋಡೋದಾದರೆ ಹದಿಮೂರನೇ ಪ್ರಶ್ನೆ, ಎಕ್ಸ್ಪ್ಲೈನ್ ಎನಿ ಟೂ ಆಫ್ ಸೈಬರ್ ಅಟ್ಯಾಕ್ಸ್. ನೆಕ್ಸ್ಟ್ ಹದಿನಾಲ್ಕನೇ ಪ್ರಶ್ನೆ, ಎಕ್ಸ್ಪ್ಲೈನ್ ದ ಸ್ಟೆಪ್ಸ್ ಫಾರ್ ಇಂಪ್ರೂವಿಂಗ್ ದ ಕಮ್ಯುನಿಕೇಷನ್ ಸ್ಕಿಲ್ಸ್. ನೆಕ್ಸ್ಟ್ ಹದಿನೈದನೇ ಪ್ರಶ್ನೆ, ರೈಟ್ ಎ ನೋಟ್ ಆನ್ ಕ್ರಿಯೇಟಿವ್ ಪ್ರಾಬ್ಲಮ್ ಸಾಲ್ವಿಂಗ್. ನೆಕ್ಸ್ಟ್ ಹದಿನಾರನೇ ಪ್ರಶ್ನೆ, ಅಂದರೆ ಈ ಕ್ವಶನ್ ಪೇಪರ್ಗೆ ಸಂಬಂಧಿಸಿದಂತೆ ಕೊನೆಯ ಪ್ರಶ್ನೆ ಹದಿನಾರನೇ ಪ್ರಶ್ನೆ ಆಗಿರುತ್ತೆ. ಇನ್ನು ಕೆಲವೊಂದು ಯೂನಿವರ್ಸಿಟಿಗಳಲ್ಲಿ ಯಾವುದೇ ರೀತಿ ಎಕ್ಸಾಮ್ ನಡೆದಿಲ್ಲ ಅಂಥವ್ರಿಗೆ ತುಂಬ ಹೆಲ್ಪ್ ಆಗುವಂಥ ವಿಡಿಯೋ ಇದಾಗಿರುತ್ತೆ, ಅದನ್ನು ಕೂಡ ತಾವು ಇಲ್ಲಿ ನೋಡ್ಬೋದಾಗಿರುತ್ತೆ. ಎಲ್ಲರೂ ಕೂಡ ಇದನ್ನು ಪ್ರಾಕ್ಟೀಸ್ ಮಾಡಿ. ಇದು ಲಾಸ್ಟ್ ಕ್ವಶನ್ಸನ್ನು ಇನ್ನು ನಾವು ನೋಡೋದಾದರೆ, ಎಕ್ಸ್ಪ್ಲೈನ್ ದ ಬೆನಿಫಿಟ್ಸ್ ಆಫ್ ಕೊಲಾಬೊರೇಷನ್ ಆ್ಯಂಡ್ ಟೀಮ್ ವರ್ಕ್. ಓಕೆ, ಇಷ್ಟು ಕೂಡ ಇದಕ್ಕೆ ಸಂಬಂಧಿಸಿದಂತೆ ಪ್ರಶ್ನೆ ಪತ್ರಿಕೆ ಆಗಿದ್ದು. ಅಂದರೆ ಎಲ್ಲರೂ ಕೂಡ ಇವುಗಳಿಗೆ ಪ್ರಾಕ್ಟೀಸ್ ಮಾಡಿ. ಎಲ್ಲರೂ ಕೂಡ ಅಂದರೆ ಕೇವಲ ಒಂದು ಕಾಂಬಿನೇಷನ್ ಸಂಬಂಧಿಸಿದಂತೆ ಅಲ್ಲ, BA, BCOM, BSC ಈ ರೀತಿಯಾಗಿ ಇನ್ನೂ ಹಲವಾರು ಕೋರ್ಸ್ಗಳಿಗೆ, BSA, BCA, BC
ಬಿ ಮ್ಯೂಸಿಕ್, ಬಿ ಎಸ್ ಡಬ್ಲ್ಯೂ, ಈ ರೀತಿಯಾಗಿ ಹಲವಾರು ಕೋರ್ಸ್ಗಳಿಗೆ ಇದೇ ಅನ್ವಯಿಸುವಂಥದ್ದನ್ನು ತಾವು ಗಮನಿಸಬೇಕಾಗಿರುತ್ತೆ. ಸೊ ಎಲ್ಲರೂ ಕೂಡ ಈ ವಿಡಿಯೋ ನೋಡಿದ್ದೀರಾ, ತಮಗೆ ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ, ಜೊತೆಗೆ ನಿಮ್ಮ ಯೂನಿವರ್ಸಿಟಿ ಯಾವ್ದು ಎಂಬುದು ಕೂಡ ತಪ್ಪದೆ ಕಮೆಂಟ್ ಮಾಡಿ. ಇವತ್ತು ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಂತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಜೊತೆಗೆ ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂತವ್ರು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಓಕೆ. ಇಷ್ಟು ಕೂಡ ಇದಕ್ಕೆ ಸಂಬಂಧಿಸಿದಂತೆ ಪ್ರಶ್ನೆ ಪತ್ರಿಕೆ ಆಗಿರು, ತಮ್ಗೆ ಯಾವುದೇ ರೀತಿ ಡೌಟ್ಸ್ ಇರು ಸಹ ಕಮೆಂಟ್ ಮಾಡಿ ಅದಕ್ಕೆ ಸಂಬಂಧಿಸಿದಂತೆ ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತಾ, ಇನ್ನು ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೆ ಸಾಧ್ಯವಾದಷ್ಟು ಶೇರ್ ಮಾಡಿ. ಇದು ಇನ್ನೂ ನಡೆದಿಲ್ಲ, ಕೆಲವೊಂದು ಯೂನಿವರ್ಸಿಟಿಗಳಲ್ಲಿ ಯಾವುದೇ ರೀತಿ ಎಕ್ಸಾಮ್ ನಡೆದಿಲ್ಲದ ಕಾರಣ, NEP ಕ್ವಶನ್ ಪೇಪರ್ ಆಗಿರೋ ಕಾರಣ, ಎಲ್ಲರೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ, ಇನ್ನು ಮುಂದಿನ ವಿಡಿಯೋದಲ್ಲಿ ನಾವು ಮತ್ತೊಂದು ವಿಷಯದೊಂದಿಗೆ ಸಿಗೋಣ ಅಂತ ಹೇಳ್ತಾ, ಅಲ್ಲಿವರೆಗೂ ನಮಸ್ಕಾರ.